ಎಂಬತ್ತೈದರ ದಶಕದಲ್ಲಿ ನೀವು ಹೋದ್ರೆ ಅಲ್ಲಿಯ ಜನರು ಯಾವ ತರ ಇರ್ತಾರೆ, ಅಲ್ಲಿಯ ಕ್ಯಾರೆಕ್ಟರ್ಸ್ ಯಾವ ತರ ಇರ್ತಾರೆ, ಎಷ್ಟು ಮಟ್ಟಿಗೆ ನಿಮ್ಮನ್ನು ನೆನೆಸ್ಬೋದು, ಮತ್ತೆ ಎಷ್ಟು ಮಟ್ಟಿಗೆ ಆಗಿನ ಟೈಮ್ ನಿಮ್ಮನ್ನು ಎಂಟರ್ಟೈನ್ ಮಾಡ್ಬೋದು ಅನ್ನೋದು ದೂರದರ್ಶನ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಸೊ ರಾಜೇಶ್ ಭಟ್ ಸರ್ ಇದರ ಪ್ರೊಡ್ಯೂಸರ್, ನಿರ್ದೇಶಕ ಆಗಿರುವಂತಹ ಸುಖೇಶ್ ಶೆಟ್ಟಿ ಅವರು ಮತ್ತು ಅವ್ರ ತಂಡ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಫೀಲ್ ಅನ್ನು ಅಂದರೆ ನೊಸ್ಟಾಲ್ಜಿಕ್ ಫೀಲ್ ಅನ್ನು ಜನರೇಟ್ ಮಾಡೋದ್ರಲ್ಲಿ ಸಿನಿಮಾದಲ್ಲಿ ಯಶಸ್ವಿ ಆಗಿದ್ದಾರೆ. ನಾನಂತೂ ಬಹಳ ಅಂದ್ರೆ ಬಹಳ ಕಾಯ್ತಾ ಇದ್ದೀನಿ ಸಿನಿಮಾನ ನಿಮಗೆ. ಕಥೆಯ ಒಂದು ಮುಖ್ಯ ಪಾತ್ರವಾದ ರಾಮಕೃಷ್ಣ ಭಟ್ ಪಾತ್ರ ನೀವು ಮಾಡಬೇಕು ಅಂದಾಗ ಇಟ್ ವಾಸ್ ಎ ವೆರಿ ಪ್ಲೆಸೆಂಟ್ ಸರ್ಪ್ರೈಸ್, ಬಹಳ ಪರಿಣಾಮಕಾರಿಯಾಗಿ ಬಂದಿದೆ. ಅಂತ ಒಂದು ಬ್ಯೂಟಿಫುಲ್ ಅನುಭವ ನಿಮಗೂ ಆಗತ್ತೆ ಅನ್ನೋ ಮೈತ್ರಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಳ್ತೀನಿ. ಒಂದು ಒಳ್ಳೆ ಕಂಟೆಂಟ್ ಬೇಸ್ ಸಿನಿಮಾ, ಎಲ್ಲಾ ತರದ ಒಂದು ಇಮೋಷನ್ ಮೈತ್ರಿ ಅನ್ನೋ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡಬೇಕಾಗಿ ಸಿಕ್ತು. ಕಾಮಿಡಿಗೂ ಯಾವುದೇ ಕೊರತೆ ಇಲ್ಲ, ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಪ್ಯಾಕೇಜ್ ಆಗಿ ರೀಚ್ ಆಗುತ್ತೆ. ದೂರದರ್ಶನದ ಒಂದು ಮಜಾ ಏನಂದ್ರೆ 80s ಏರಾಗಿ ಕರ್ಕೊಂಡು ಹೋಗುತ್ತೆ, ಟ್ರಾವೆಲ್ ಬ್ಯಾಕ್ ಮಾಡಿಕೊಂಡು ಅಲ್ಲಿ ಒಂದು ಬ್ಯೂಟಿಫುಲ್ ಜರ್ನಿಯನ್ನು ಮಾಡಿಕೊಂಡು ನೀವು ವಾಪಸ್ ಬರ್ಬೋದು. ಆ ಕಾಲದ ಕಾಸ್ಟ್ಯೂಮ್ಸ್ನ ಹಾಕೊಂಡಿದ್ವಿ, ಅದೇ ಥರ ಬಿಹೇವ್ ಮಾಡ್ತಾ ಇದ್ವಿ, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ನ ನಿಮಗೆ ಕೊಡೋಕೆ ಅಂತಲೇ ದೂರದರ್ಶನ ಚಿತ್ರ ರೆಡಿ ಆಗ್ತಾ ಇದೆ. ದೂರದರ್ಶನದಲ್ಲಿ ನನ್ನ ಪಾತ್ರ ಬಂದು ಚಿಟ್ಟಿ ಅನ್ನೋ ಒಂದು ಪಾತ್ರ, ಮನೆಗೆ ತಂದು ಕನಸುಗಳನ್ನು ನೆನೆಸು ಮಾಡೋ ಪಾತ್ರ, ಅದಕ್ಕೋಸ್ಕರ ಹೋರಾಡ್ತಾನೆ. ಆ ಟಿವಿ ಬರೋಕ್ಕಿಂತ ಮುಂಚೆ ಹೇಗಿರುತ್ತೆ, ಟಿವಿ ಬಂದಾದ್ಮೇಲೆ ಹೇಗಿರುತ್ತೆ. ದೂರದರ್ಶನ ಸಿನಿಮಾ ಒಂದು ನನ್ನ ಮನಸ್ಸಿಗೆ ಒಂದು ತುಂಬಾ ಒಂದು ಹತ್ತಿರದ ಸಿನಿಮಾ. ಆ ನೇಟಿವ್ ಏನಿದೆ, ಆ ನೇಟಿವ್ ನಮ್ಗೆ ಅಷ್ಟು ಕನೆಕ್ಟ್ ಆಗ್ತಿತ್ತು ಶೂಟಿಂಗ್ ಮಾಡ್ಬೇಕಾದ್ರೆ, ಆ ಶಾಲೆ, ಆ ಗ್ರೌಂಡ್, ಆಮೇಲೆ ಆ ಪೆಟ್ಟಿ ಅಂಗಡಿ. ಈ ಸಿನಿಮಾ ಶೂಟ್ ಮಾಡ್ಬೇಕಂದ್ರೆ ಆಕ್ಚುಲಿ ಒಂದು 20 ವರ್ಷ ನಾನು ಹಿಂದೆ ಹೋಗಿದ್ದೀನಿ. ಸಿನಿಮಾದ ಕ್ಯಾಮ್ರಾ ವರ್ಕ್ ಆಗಲಿ, ಲೈಟಿಂಗ್ ಆಗಲಿ, ನಿರ್ದೇಶಕರು ತೆಗೆದಿರೋ ಸ್ಟೈಲ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಹೌದಲ್ಲ, ನಮ್ಮ ಜೀವನದೊಂದು ಹೀಗೆ ನಡೆದಿದೆಯಲ್ಲ ಅನ್ಸುತ್ತೆ. ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾದ ಸಿನಿಮಾ. ನಾನೊಂದು ಪಾತ್ರದಲ್ಲಿದ್ದೀನಿ, ತುಂಬ ಸ್ಟಿಫ್ ಆಗಿ ಗಂಟು ಮುಖ ಹಾಕ್ಕೊಂಡು ಸಿಟ್ಟಿನಿಂದ ಪ್ರತಿ ಕ್ಷಣ ವರ್ತಿಸುವಂತಹ ಒಂದು ವಿಶೇಷವಾದ ಪಾತ್ರ. ರಾಜೇಶ್ ಅವರು ಪ್ರೀತಿಯಿಂದ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಫೀಮೇಲ್ ಲೀಡ್ಗೆ ನಾನು ವಾಯ್ಸ್ ಕೊಡೋದಕ್ಕೆ ಅಂತ ಬಂದಿದ್ದೆ. ದೂರದರ್ಶನ ಹೆಸರು ಹೇಗೆ ವಿಭಿನ್ನವಾಗಿದ್ದು, ಒಂದು ಸಿನಿಮಾ ಕೂಡ ನಿಮಗೆ ಅಷ್ಟೇ ಒಂದು ವಿಶಿಷ್ಟವಾದಂತಹ ಅನುಭವವನ್ನು ಕೂಡ ಕೊಡುತ್ತೆ. ಕಥೆನೇ ಹಿಡಿದು ಕೂರಿಸುವಂತ ಅದ್ಭುತವಾದ ಒಂದು ಚಿತ್ರ, ನಿಮಗೆ ಪ್ರತಿ ಕ್ಷಣ ಪ್ರತಿ ಹಂತ ಖುಷಿ ಕೊಡ್ತಾ ಹೋಗುತ್ತೆ. ಓವರ್ಆಲ್ ನನಗೊಂದು ಅವಕಾಶ ಕೊಟ್ಟಕ್ಕೆ ಇಡೀ ದೂರದರ್ಶನ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಹತ್ತಿರವಾದ ಸಿನಿಮಾ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗುವ ದೂರದರ್ಶನ ಫಿಲ್ಮ್ ನ ಕುಟುಂಬದ ಸಮೇತ ಹೋಗಿ ನೋಡಿ, ಮಿಸ್ ಮಾಡಬೇಡಿ, ದಯವಿಟ್ಟು ಎಲ್ಲರೂ ನೋಡಿ. ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ನಿಮ್ಗೆಲ್ಲರೂ ಪ್ರೀತಿ ವಿಶ್ವಾಸ ಆಶೀರ್ವಾದ ಹೀಗೆ ಇರಲಿ. ನಮ್ಮನ್ನೆಲ್ಲ ನಮ್ಮ ಸಿನಿಮಾ ದೂರದರ್ಶನ ದಯವಿಟ್ಟು ಎಲ್ಲರೂ ಬಂದು ನೋಡಿ. ನಮ್ಮ ಟೀಮ್ ಸಪೋರ್ಟ್.